ಹೊಟ್ಟೆ ಉಣ್ಣಾಗುವಂತೆ ನಗಿಸ್ತಾ ಇದ್ದ ಕನ್ನಡದ ಹಾಸ್ಯ ನಟ ಬುಲೆಟ್ ಪ್ರಕಾಶ್ ವಿಧಿವಶರಾಗಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಬಾಲನಟನಾಗಿ ಎಂಟ್ರಿ ಕೊಟ್ಟ ಬುಲೆಟ್ ಪ್ರಕಾಶ್ ತಮ್ಮ ಹಾಸ್ಯ ನಟನೆಯಿಂದ ಸಿನಿಪ್ರಿಯರ ಮನಗೆದ್ದಿದ್ರು. 44 ವರ್ಷದ ನಟ ಕಿಡ್ನಿ ಹಾಗೂ ಲಿವರ್ ಸಮಸ್ಯೆಯಿಂದಾಗಿ ಕೊನೆಯುಸಿರನ್ನ ಎಳೆದಿದ್ದಾರೆ. ಏಪ್ರಿಲ್ 2 ಬುಲೆಟ್ ಪ್ರಕಾಶ್ ಅವರ ಹುಟ್ಟಿದ ದಿನವಾಗಿತ್ತು. ಸುಮಾರು 325 ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಬುಲೆಟ್ ಪ್ರಕಾಶ್ಗೆ ಸದ್ಯ ಕಿಡ್ನಿ ಹಾಗೂ ಲಿವರ್ ಸಮಸ್ಯೆ ಜೊತೆಗೆ ಉಸಿರಾಟದ ತೊಂದರೆ ಕೂಡ ಇತ್ತು. 2 ವರ್ಷಗಳ ಹಿಂದೆ ಬುಲೆಟ್ ಪ್ರಕಾಶ್ ದೇಹದ ತೂಕ ಇಳಿಸಿಕೊಳ್ಳಲು ಶಸ್ತ್ರಚಿಕಿತ್ಸೆ ಕೂಡ ಮಾಡಿಸಿಕೊಂಡಿದ್ರು. ಆಗ 35 ಕೆಜಿ ತೂಕವನ್ನು ಇಳಿಸಿಕೊಂಡಿದ್ರು ಬುಲೆಟ್ ಪ್ರಕಾಶ್. ಆದರೆ ಶಸ್ತ್ರಚಿಕಿತ್ಸೆ ನಂತರ ಬುಲೆಟ್ ಪ್ರಕಾಶ್ ಪಾಲಿಸಬೇಕಾದ ಕೆಲವು ನಿಯಮಗಳನ್ನು ನಿರ್ಲಕ್ಷಿಸಿದ್ದೇ ಅವರ ಆರೋಗ್ಯ ಹದಗೆಡೋದಕ್ಕೆ ಕಾರಣ ಅನ್ನೋ ಮಾಹಿತಿ ಕೇಳಿಬರ್ತಾ ಇದೆ. ತೀವ್ರ ಕಿಡ್ನಿ ಹಾಗೂ ಲಿವರ್ ಸಮಸ್ಯೆಯಿಂದ ಬಳಲ್ತಾ ಇದ್ದ ಬುಲೆಟ್ ಪ್ರಕಾಶ್ ಬೆಂಗಳೂರಿನ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಫೋರ್ಟಿಸ್ ಆಸ್ಪತ್ರೆಯಲ್ಲೇ ಕೊನೆಯುಸಿರನ್ನು ಎಳೆದಿದ್ದಾರೆ. ಬುಲೆಟ್ ಹೆಚ್ಚಾಗಿ ಓಡಿಸ್ತಾ ಇದ್ದ ಕಾರಣ ಅವರನ್ನು ಬುಲೆಟ್ ಪ್ರಕಾಶ್ ಅಂತ ಕರೀತಾ ಇದ್ರು. ಒಂದು ವೇಳೆ ಸಣ್ಣ ಆಗದೆ ಹೋದರೆ ಬದುಕೋದೇ ಕಷ್ಟ ಅಂತ ವೈದ್ಯರು ಈ ಹಿಂದೆ ಅವರಿಗೆ ಸಲಹೆ ಕೊಟ್ಟಿದ್ರು. ಹೀಗಾಗಿನೇ ಅವರು ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿಕೊಂಡಿದ್ರು. ಆದರೆ ಇಂದು ಬಹು ಅಂಗಾಂಗ ವೈಫಲ್ಯದಿಂದ ನಕ್ಕು ನಗಿಸಿದ ಹಾಸ್ಯ ನಟ ಸಾವನ್ನಪ್ಪಿದ್ದಾರೆ. ಕನ್ನಡದಲ್ಲಿ ಹೊಸ ನಟರಿಂದ ಹಿಡಿದು ಬಹುತೇಕ ಸ್ಟಾರ್ ನಟರ ಜೊತೆ ಬುಲೆಟ್ ಪ್ರಕಾಶ್ ನಟಿಸಿದ್ದಾರೆ. ಕನ್ನಡದ ಕೆಲವು ಹಾಸ್ಯ ನಟರ ಪೈಕಿ ಬುಲೆಟ್ ಪ್ರಕಾಶ್ ಮುಂಚೂಣಿಯಲ್ಲಿದ್ದರು ಅಂದರೆ ತಪ್ಪಾಗಲ್ಲ. ಬುಲೆಟ್ ಪ್ರಕಾಶ್ ಸ್ಕ್ರೀನ್ ಮೇಲೆ ಬಂತು ಅಂದರೆ ಪ್ರೇಕ್ಷಕರ ಮುಖದಲ್ಲಿ ನಗೆ ಬಂದೇ ಬರ್ತಾ ಇತ್ತು. ಅದರಲ್ಲೂ ಕೂಡ ಡಿ ಬಾಸ್ ದರ್ಶನ್ ಜೊತೆ ಬುಲೆಟ್ ಪ್ರಕಾಶ್ ಅವರು ತುಂಬಾ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದರು. ಜೊತೆಗೆ ದರ್ಶನ್ ಜೊತೆ ಉತ್ತಮ ಸಂಬಂಧವನ್ನು ಕೂಡ ಉಳಿಸ್ಕೊಂಡಿದ್ರು. ಆದರೆ ಕೆಲವು ದಿನಗಳ ಹಿಂದೆ ದರ್ಶನ್ ಜೊತೆಗಿನ ಸ್ನೇಹವು ಕೂಡ ಅಳಿಸ್ಕೊಳ್ತಾ ಬಂದಿತ್ತು. ಅದೇನೇ ಆಗಲಿ, ಬುಲೆಟ್ ಪ್ರಕಾಶ್ ಇಂದು ಕನ್ನಡಿಗರನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ.